ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಸರ್ಕಾರ ಮತ್ತು ಇಲಾಖೆಯಿಂದ ಎಲ್ಲಾ ರೀತಿಯ ಉಚಿತ ಸಹಾಯ ಸೌಲಭ್ಯಗಳಿದ್ರೂ ಅವುಗಳ ಉಪಯೋಗ ಪಡೆದು ಆನಂದವನ್ನ ಪಡಬೇಕಾದ ಮಕ್ಕಳು ಶಾಲೆಯಲ್ಲಿ ದಿನನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಶಾಲೆಯ ಮಕ್ಕಳು ಮತ್ತು ಪೋಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ನಮ್ಮ ವಾಹಿನಿಗೆ ದೂರು ನೀಡಿ ತಮ್ಮ ಅಳಲನ್ನ ತೋಡಿಕೊಂಡಾಗ ನಮ್ಮ ವಾಹಿನಿಯ ತನಿಖಾ ತಂಡವು ಖುದ್ದು ಶಾಲೆಯಲ್ಲಿನ ವಾತಾವರಣ, ಶಾಲಾ ಸಿಬ್ಬಂದಿಯ ನಡವಳಿಕೆ, ಶಾಲೆಯಲ್ಲಿ ಮಕ್ಕಳಿಗೆ ಸಿಗುವ ಸೌಲಭ್ಯ ಯಾವ ತೆರನಾದ ಮುಕ್ತವಾದ ಸ್ವಾತಂತ್ರ್ಯವಿದೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ. ಇರ್ತಾನೆ